ಉಡುಪಿಯ ಕಿದಿಯೂರು ಹೋಟೆಲ್ನ ಕಾರಣಿಕ ಶ್ರೀ ನಾಗಸಾನ್ನಿಧ್ಯದಲ್ಲಿ ಜನವರಿ 31ರಂದು ನಡೆಯಲಿರುವ ತೃತೀಯ ಅಷ್ಟಪವಿತ್ರ ನಾಗಮಂಡಲೋತ್ಸವ ಪ್ರಯುಕ್ತ ಜೋಡುಕಟ್ಟೆಯಲ್ಲಿ ಶನಿವಾರ ಹಸಿರುವಾಣಿ ಹೊರೆಕಾಣಿಕೆ ಸಹಿತ ಭವ್ಯ ಶೋಭಾಯಾತ್ರೆ ನಡೆಯಿತು. ಶ್ರೀ ನಾಗದೇವರಿಗೆ ನೂತನವಾಗಿ ನಿರ್ಮಿಸಿದ ಭವ್ಯ ರಜತ ಮಂಟಪ, ರಜತ ಕವಚ ಮತ್ತು ಸ್ವರ್ಣಲೇಪಿತ ಪ್ರಭಾವಳಿಯಲ್ಲಿ ರಜತ ಬಲಮೂರ್ತಿಯ ಮೆರವಣಿಗೆಗೆ ಶ್ರೀ ಕಾಣಿಯೂರು ಮಠದ ವಿದ್ಯಾವಲ್ಲಭತೀರ್ಥ ಶ್ರೀಪಾದರು ಚಾಲನೆ ನೀಡಿ ಮಾತನಾಡಿದರು. ಮಾತನಾಡಿದ ಅವರು, ನಾಗದೇವರು ಎಲ್ಲರಿಗೂ ಆರಾಧ್ಯ ದೇವರು. ನಾವು ಮಾಡುವ ಕಾರ್ಯದಲ್ಲಿ ದೋಷ ಕಂಡು ಬಂದರೆ ನಾಗದೇವರು ಪ್ರತ್ಯಕ್ಷವಾಗಿ ಕಾಣಿಸಲ್ಪಟ್ಟರೆ ಉಳಿದ ದೇವರು ಪರೋಕ್ಷವಾಗಿ ತೋರಿಸುತ್ತಾರೆ. ಅಂತಹ ವಿಶೇಷವಾದ ಶಕ್ತಿಯುಳ್ಳ ನಾಗದೇವರು ಸರ್ವ ಭಕ್ತರನ್ನು ಅನುಗ್ರಹಿಸಲಿ ಎಂದು ಆಶೀರ್ವಚನ ನೀಡಿದರು. ಶಿರೂರು ಮಠಾಧೀಶರುಗಳಾದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ರಜತ ಮಂಟಪ, ರಜತ ಕವಚ ಮತ್ತು ಸ್ವರ್ಣಲೇಪಿತ ಪ್ರಭಾವಳಿಯಲ್ಲಿ ರಜತ ಬಲಿಮೂರ್ತಿಗೆ ಪುಷ್ಪಾರ್ಚನೆಗೈದು ಆಶೀರ್ವಚನ ನೀಡಿದರು. ಜೋಡುಕಟ್ಟೆಯಿಂದ ಆರಂಭಗೊಂಡು ತಾಲೂಕು ಪಂಚಾಯತ್ ಕಚೇರಿ ಮಾರ್ಗ, ಹಳೇ ಡಯಾನ ಸರ್ಕಲ್, ನಗರಸಭೆ ಮುಂಭಾಗ, ಸರ್ವಿಸ್ ಬಸ್ ನಿಲ್ದಾಣ ಮಾರ್ಗವಾಗಿ ಕಿದಿಯೂರು ಹೋಟೆಲ್ನ ಶ್ರೀ ನಾಗಸಾನ್ನಿಧ್ಯಕ್ಕೆ ಮೆರವಣಿಗೆ ಸಾಗಿಬಂತು. ಈ ಸಂದರ್ಭ ನಾಗಮಂಡಲೋತ್ಸವ ಆಯೋಜನಾ ಸಮಿತಿ ಗೌರವ ಅಧ್ಯಕ್ಷ ಡಾಕ್ಟರ್ ಜಿ ಶಂಕರ್, ಕಿದಿಯೂರು ಹೋಟೆಲ್ನ ಎಂಡಿ ಸೇವಾಕರ್ತ ಭುವನೇಂದ್ರ ಕಿದಿಯೂರು, ಹೀರಾ ಬಿ ಕಿದಿಯೂರು, ಬ್ರಿಜೇಶ್ ಕಿದಿಯೂರು ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯವನ್ನು ಮಾಡ್ತಾ ಇದ್ದಾರೆ. ತಾವು ಮಾತನಾಡುವುದು ಅವರು ಭುವನಕ್ಕೆ ಹಿಡಿದ ಇಂದ್ರ ಅಂತ ಹೇಳಿ, ಭುವನದ ಇಂದ್ರ ಅಂತ ಹೇಳಿ ಹೇಳುವುದು ಅಂದರೆ, ವಿಶೇಷವಾಗಿ ನಮ್ಮ ಉಡುಪಿಯ ಈ ಒಂದು ಕಡೆಯಲ್ಲಿ ಅವರ ಟ್ರಸ್ಟಿನ ವತಿಯಿಂದ, ಶ್ರೀಕೃಷ್ಣ ಸೇವಾ ಸಮಿತಿ ಎಂಬುವ ವತಿಯಿಂದ ಹಾಲು ಪಾಯಸ ಬೇರೆ ಬೇರೆ ಕೆಲಸಗಳನ್ನು ಕಾರ್ಯವನ್ನು ಅವರು ಮಾಡ್ತಾರೆ. ವಿಶ್ವಗೀತ ಪರ್ಯಾಯ ಮಹೋತ್ಸವವನ್ನ ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಕುತ್ತಿಗೆ ಮಠದ ಎದೆಗಳ ನೇತೃತ್ವದಲ್ಲಿ ಮುಗಿಸಿಕೊಂಡ ನಾವುಗಳು, ಅದೇ ರೀತಿ ಅಯೋಧ್ಯಾಧಿಪತಿ ಶ್ರೀರಾಮ ಪ್ರಥಮ ಅಷ್ಟಗೋವಿಂದ ನಾಗಮಂಡಲೋತ್ಸವ 2012ರಲ್ಲಿ ಎರಡನೇ ಬಾರಿ ಅಷ್ಟಗೋವಿಂದ ನಾಗಮಂಡಲೋತ್ಸವ 2024 ಪ್ರಕಾರ ಮೊದಲ ಬಾರಿಗೆ ಭಕ್ತಾದಿಗಳು ಅನ್ನಪ್ರಸಾದಕ್ಕೆ ಬಂದು ದೇವರ ಪೂಜೆಯ ಪೂಜಾ ಕೈಗಳಿಗೆ ಕೊಡಮಾಡಿದಂತಹ ಧರ್ಮಸಾದಿಗಳು, ಪಡಭಕ್ತಗಳು ದೇವರ ಪೂಜೆಗೆ ಸಂಬಂಧಿಸಿದಂತ ಎಲ್ಲ ಭಕ್ತಗಳನ್ನ ಅವರಿಗೆ ಆರೋಗ್ಯ ದೀಪಾವಳಿ ಮನುಷ್ಯರ ಎಲ್ಲ ಸಮಸ್ಯೆಗಳ ಈ ನಾಡಿನ ಈ ಜಿಲ್ಲೆಯ ಸಮಸ್ತ ಭಕ್ತಾದಿಗಳು ಕೂಡ ಮಾಡಿದಂತ ದವಸ ಧಾನ್ಯದಂತ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ಸಮಗ್ರ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ 3ನೇ ಬೃಹತ್ ಶೋಭಾಯಾತ್ರೆ ಕಾರ್ಯಕ್ರಮ ಇದೀಗ ಕೆಲವೇ ಕ್ಷಣಗಳಲ್ಲಿ ಚಾಲನೆಯನ್ನು ಕಂಡುಕೊಳ್ಳುತ್ತಿದೆ. ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದಂತ ಮಠ ಕಾಣಿಯೂರು ಮಠ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆ, ನಾಗದೇವರ ವಿಶೇಷ ಅನುಗ್ರಹವಾಗುವ ಮಾತುಗಳು ಅವರು ಭುವನಕ್ಕೆ ಇಳಿದ ಇಂದ್ರ ಅಂತ ಹೇಳಿ, ಭುವನದ ಇಂದ್ರ ಅಂತ ಹೇಳಿ ಹೇಳುವುದು ಅಂದ್ರೆ, ವಿಶೇಷವಾಗಿ ನಮ್ಮ ಉಡುಪಿಯ ಈ ಒಂದು ಕಡೆಯಲ್ಲಿ ಅವರ ಟ್ರಸ್ಟಿನ ವತಿಯಿಂದ, ಶ್ರೀಕೃಷ್ಣ ಸೇವಾ ಸಮಿತಿ ಎಂಬುವ ವತಿಯಿಂದ ಹಾಲು ಪಾಯಸ ಬೇರೆ ಬೇರೆ ಕೆಲಸಗಳನ್ನು ಕಾರ್ಯವನ್ನು ಅವರು ಮಾಡ್ತಾರೆ. ನಮ್ಮ ಪರ್ಯಾಯದಲ್ಲಿ ಅವರು ಉಳಿದಂತ ಎಲ್ಲ ಗಣ್ಯಾಧಿಕಾರಿಗಳು ಪ್ರತಿಯಾಗಿಸಿಕೊಂಡು ಹಾಗೆ ಸಮಿತಿಯ ಮುಖ್ಯ ಕಾರ್ಯದರ್ಶಿಗಳಂತ ರಮೇಶ್ ಕೆಡಿಯೂರು
ಯಾವ ರೀತಿ